ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸರೋಜಾ ಸ್ನೇಹಿತರೆ ನಾನು ನಿಮಗೆ ಒಂದು ಒಳ್ಳೆ ಏರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಏರ್ಫಾಲ್ ಫಾಲ್ ಸಮಸ್ಯೆ ಸಾಕುಡನು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಕಪ್ಪಾಗಿ ಬೆಳೆಯೋದಕ್ಕೆ ಈ ಒಂದು ಓಮ್ ರೆಮಿಡಿ ನಮ್ಮ ಮರವನ್ನಾಗಿ ಆಗಿ ಕೆಲಸ ಮಾಡುತ್ತೆ ಯಾವುದೇ ಒಂದು ಕಾಸ್ಟ್ಲಿ ಏರ್ ಆಯಿಲ್ ಗಿಂತ ಏನ್ ಕಡಿಮೆ ಇಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಯಾರ್ಯಾರಿಗೆ ತುಂಬಾನೇ ಹೇರ್ ಫಾಲ್ ಆಗ್ತಿರುತ್ತೋ ತಲೆ ಕೂದಲು ಒಂದಿಷ್ಟು ಬೆಳಿತಾನೆ ಇಲ್ಲ ಅಂತ ನನಗೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ ಸೊ ಅಂತವರ್ಗಿರ್ಬೋದು ಈ ಒಂದು ಏರ್ ಆಯಿಲ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಏರ್ ಆಯಿಲ್ನ ನ ರೆಡಿ ಮಾಡೋದು ತುಂಬಾನೇ ಸುಲಭ ಸೊ ಈ ಒಂದು ಏರ್ ಆಯಿಲ್ ನ ರೆಡಿ ಮಾಡೋದಕ್ಕೆ ನಾನು ಇಲ್ಲಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತೆಗೆದುಕೊಂಡಿದ್ದೀನಿ ತೆಂಗಿನ ಎಣ್ಣೆ ಆದಷ್ಟು ಒಳ್ಳೆ ಬ್ರ್ಯಾಂಡ್ ಆದಷ್ಟು ನೀವು ಪ್ಯಾರಟ್ ಕೊಕೋನಟ್ ಆಯಿಲ್ ಆಗಿರ್ಬೋದು ಇಲ್ಲ ಅನ್ನೋದಾದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಇಲ್ಲ ಅನ್ನೋದಾದ್ರೆ ವುಡ್ ಪ್ರೆಸೆಡ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾನೇ ಉತ್ತಮ ಸೊ ನಾನು ಇಲ್ಲಿ ಉಡ್ ಪ್ರೆಸ್ ಕೋಕೋನಟ್ ಆಯಿಲ್ ಯೂಸ್ ನಂತರ ನಾನು ಇಲ್ಲಿ ಆಗಿ ಬಳಸ್ತಾ ಇರುವಂಥ ಆಯಿಲ್ ಒಂದು ಆಲ್ಮಂಡ್ ಆಯಿಲ್ ಸ್ವೀಟ್ ಆಲ್ಮಂಡ್ ಆಯಿಲ್ ನಿಮಗೆ ಸಿಗುತ್ತೆ ಆನ್ಲೈನ್ ಆಗಿರ್ಬೋದು ಮೆಡಿಕಲ್ ಸ್ಟೋರ್ ಅಲ್ಲಿ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ ಸೊ ಇದು ಸಹ ಕೂಡ ನೀವು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದುಕೊಳ್ಬೇಕಾಗುತ್ತೆ ಸೊ ಈ ಒಂದು ಹೇರ್ ಆಯಿಲ್ ರೆಡಿ ಮಾಡೋದಕ್ಕೆ ನೀವು ತೆಂಗಿನ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರೋ ಅದೇ ಪ್ರಮಾಣದಲ್ಲಿ ಈ ಒಂದು ಸ್ವೀಟ್ ಆಲ್ಮಂಡ್ ಆಯಿಲ್ ನ ಸಾಕೂಡನು ಇದು ಮೇನ್ ಆಗಿ ಬಂದು ಸ್ನೇಹಿತರೆ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಯಾರ್ಯಾರಿಗೆ ಅರಳೆಣ್ಣೆ ಅನ್ನೋದ್ರೆ ಅಂದ್ರೆ ಇಷ್ಟ ಇರೋದಿಲ್ವೋ ನಂತರ ಯಾರ್ಯಾರಿಗೆ ತುಂಬಾ ಹೇರ್ ಫಾಲ್ ಆಗ್ತಿರುತ್ತೋ ಸೊ ಸಹ ಕೂಡ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಎಣ್ಣೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ನಂತರ ನಾನು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಇಲ್ಲಿ ಇಲ್ಲಿ ತೆಗೆತ್ಕೊಂಡಿದ್ದೇನೆ ಸೊ ಆಮ್ಲ ಪೌಡರ್ ಬೇಕಾಗುತ್ತೆ ಅಂದರೆ ಬಿಟ್ಟದಿನಲ್ಲಿ ಕಾಯಿಯ ಪುಡಿ ಆದಷ್ಟು ಕಡಿಮೆ ತೆಗೆದುಕೊಳ್ಳಿ ಯಾಕೆ ಅನ್ನೋದಾದರೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಏನಾಗುತ್ತೆ ಅನ್ನೋದಾದರೆ ಸೊ ಅದರ ಒಂದು ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗುತ್ತೆ ಆಗ ಅದನ್ನು ಸರಿಯಾಗಿ ನಿಮಗೆ ತಲೆಗೆ ಹಚ್ಕೊಳ್ಳೋದಕ್ಕಾಗೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಸಾಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಸಾಕು ಇಲ್ಲ ಅನ್ನೋದಾದರೆ ಒಂದು ಮೂರರಿಂದ ನಾಲ್ಕು ಚಿಟಿಕೆ ಆಗುವಷ್ಟು ಆಮ್ಲ ಪೌಡರ್ ತೆಗೆದುಕೊಳ್ಬೇಕಾಗತ್ತೆ ಆಮ್ಲ ಪೌಡರ್ ಬಂದು ಮೇನ್ ಆಗಿ ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ನಂತರ ನಿಮ್ಮ ತಲೆ ಕೂದಲನ್ನ ಆರೋಗ್ಯಕರವಾಗಿ ಬೆಳೆಯೋದಿಕ್ಕೆ ದಟ್ಟವಾಗಿ ಬೆಳೆಯೋದಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಮೂರು ಮಿಶ್ರಣ ಸ್ನೇಹಿತರೆ ಒಂದೊಳ್ಳೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಇದನ್ನು ಹಚ್ಚಿದ್ರೆ ಸಾಕು ಒಂದೇ ದಿನಕ್ಕೆ ಏರ್ಫಾಲ್ ಸಮಸ್ಯೆ ಅನ್ನೋದು ಅರ್ಧದಷ್ಟು ನಿಮಗೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಲ್ದನೆ ಇದನ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸಾಕು ಕೂಡ ನೀವು ಯೂಸ್ ಮಾಡಬಹುದು ಸೊ ಇದನ್ನು ಯಾವ ರೀತಿ ಅಪ್ಪ ತಲೆಗೆ ಹಚ್ಚೋದು ಅಂತ ಹೇಳ್ತಾ ಬರ್ತೀನಿ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿಪ್ಸ್ಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕ ಕ್ಲಿಕ್ ಮಾಡಿ ಹಾಲಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವ್ರಿಗೆಲ್ಲ ಸಾಕೊಡಲು ಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ನೋಡಬಹುದು ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ ಇದನ್ನು ಯಾವ ರೀತಿ ಅಪ್ಪ ತಲೆಗೆ ಹಚ್ಚೋದು ಅನ್ನೋದಾದ್ರೆ ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಾ ಅನ್ನೋದಾದ್ರೆ ಇವತ್ತು ಸಹ ಕೂಡ ಹಚ್ಕೊಳ್ಬಹುದು ಇಲ್ಲ ಅನ್ನೋದಾದರೆ ಮಿನಿಮಮ್ ಅಂದರೂ ಸಹ ಕೂಡ ನೀವು ಮೂರು ಗಂಟೆಗಳ ಕಾಲ ಅಂದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೂರು ಗಂಟೆಗಳ ಮುಂಚಿತವಾಗಿ ಈ ಒಂದು ಏರ್ ಆಯಿಲ್ನ ತಲೆಯ ಬುಡಕ್ಕೆ ತಲೆ ಕೂದಲಿಗೆ ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ತಲೆಗೆ ಹಚ್ಕೊಳ್ಳಿ ಹಾಗೆ ಕ್ಲೀನಾಗಿ ಸ್ಕ್ಯಾಪ್ ಗೆಲ್ಲ ಸಹ ಕೂಡ ಈ ಒಂದು ಹೇರ್ ಆಯಿಲ್ ಅನ್ನೋದು ತಲುಪುತ್ತೆ ತಲೆ ಕೂದಲು ಉದುರುವುದು ಕಡಿಮೆ ಆಗುತ್ತೆ ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಮೂರು ಗಂಟೆ ಆದ ನಂತರ ಇದನ್ನ ಹಚ್ಚಿ ಒಂದು ನಾಟ್ ಹಾಕಿ ಬಿಡಿ ಒಂದು ಮೂರು ಗಂಟೆ ಆದ ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ನೀವು ವೀಕ್ಲಿ ಟ್ವೈಸ್ ಅಂದರೆ ವಾರದಲ್ಲಿ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ಹಚ್ಚೋದ್ರಿಂದ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಸಹ ಕೂಡ ಶಾಶ್ವತವಾಗಿ ನಿವಾರಣೆಯಾಗಿ ನಿಮ್ಮ ತಲೆ ಕೂದಲು ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು